ಕೈ ಕೊಟ್ಟು ಕಮಲ ಮುಡಿದು ಗುದ್ದಾಡಿ ಗೆದ್ದಿದ್ರು ಪತಿ ಪತ್ನಿ ಈಗ ಗುರು ಮಲ್ಲಣ್ಣ ವಿರುದ್ಧವೇ ಎಂ ಎಲ್ ಎ ಸ್ಥಾನಕ್ಕೆ ಮುಖಾಮುಖಿಯಾಗಲು ಶ್ರೀನಿವಾಸ್ ಸಜ್ಜು ಮಲ್ಲಿಕಾರ್ಜುನ್ ಮಣಿಸಲು ಬಿಜೆಪಿಗೆ ಶ್ರೀನಿವಾಸ್ ಸೂಕ್ತ ಅಭ್ಯರ್ಥಿ ಆಗ್ತಾರ ಒಂದ್ ರೀತಿ ಬಹಳ ಕುತೂಹಲ ಅಂದ್ರೆ ದಾವಣಗೆರೆ ಶಾಮ್ನೂರು ಶಿವಶಂಕರಪ್ಪ ಸೋಲಿಲ್ಲದ ಸರ್ದಾರ್ ಅನ್ನೋ ರೀತಿ ಗೆಲ್ತಾನೆ ಅವರ ಮಗ ಎಸ್ ಎಸ್ ಮಲ್ಲಿಕಾರ್ಜುನ್ ಸೋತ್ರು ಒಂದ್ಸರಿ ನಾಮಿನೇಷನ್ ರಿಜೆಕ್ಟ್ ಆಗಿತ್ತು ಈಗ ಅಲ್ಲಿ ಈಜಿನ ದಾವಣಗೆರೆ ಉತ್ತರದಲ್ಲಿ ಕೆ ರವೀಂದ್ರನಾಥ್ ರಿಟೈರ್ಡ್ ಆಗ್ತಾ ಇದ್ದಾರೆ ಏನೋ ಚರ್ಚೆಗಳು ನಡುವೆ ಹೊಸ ಅಭ್ಯರ್ಥಿ ಬಿ ಜೆ ಪಿಯಿಂದ ಅನ್ನೋ ಹುಡುಕಾಟದ ನಡುವೆ ಇದೀಗ ಮ ಕಳೆದ ವರ್ಷ ಏನು ಕಾಂಗ್ರೆಸ್ ಕಾರ್ಪೊರೇಟರ್ ಆಗಿದ್ದರು ಶ್ವೇತಾ ಅವರು ಮತ್ತು ಶ್ರೀನಿವಾಸ್ ಪತಿ ಪತ್ನಿ ಬೇರೆ ಬೇರೆ ವಾರ್ಡಲ್ಲಿ ಕಾಂಗ್ರೆಸ್ಗೆ ರಾಜೀನಾಮೆ ಕೊಟ್ಟು ಬಿ ಜೆ ಪಿಯಿಂದ ಬೈ ಎಲೆಕ್ಷನ್ ಗೆದ್ದರು ಅವರಿಬ್ಬರನ್ನ ಸೋಲ್ಸಕ್ಕೆ ಎಸ್ ಎಸ್ ಮಲ್ಲಿಕಾರ್ಜುನ್ ಹಿಂಡು ದಂಡು ಕಟ್ಕೊಂಡು ದಾಳಿ ಕಟ್ಕೊಂಡು ಪ್ರಚಾರ ಮಾಡಿದ್ರು ಆದರೆ ಸೋಲ್ಸಕ್ಕೆ ಕಲೆಲ್ಲ ಬಿ ಜೆ ಪಿ ಗೆಲ್ತು ಈಗ ಅದೇ ಶ್ರೀನಿವಾಸ್ ಮಲ್ಯಾಣವ್ರ ಶಿಷ್ಯ ಶ್ರೀನಿವಾಸ್ ಇದೀಗ ಬಿ ಜೆ ಪಿಯಿಂದ ನನಗೂ ಎಮ್ ಎಲ್ ಎ ಟಿಕೆಟ್ ಕೊಡಿ ಅಂತ ರವೀಂದ್ರನಾಥ್ ಅಖಾಡದಿಂದ ದೂರ ಹೋಗ್ತಾ ಇರ್ತಕ್ಕಂಥ ವಾತಾವರಣ ನಿರ್ಮಾಣ ಏನೇ ಶ್ರೀನಿವಾಸಿಗ ನನಗೊಂದು ಅವಕಾಶ ಮಾಡಿಕೊಡಿ ಅಂತ ಕೇಳ್ತಿದ್ದಾರೆ ಅವತ್ತು ಕಾಂಗ್ರೆಸ್ ಕಾರ್ಪೊರೇಟರ್ ಆಗಿದವ್ರು ಬಿಟ್ಟು ಬಿ ಜೆ ಪಿಯಿಂದ ಗೆದ್ದಾಗಲೇ ಎಸ್ ಮಲ್ಲಿಕಾರ್ಜುನ್ ಅವ್ರಗಿಂತ ಶ್ರೀನಿವಾಸ್ ಸ್ಟ್ರಾಂಗ್ ಅನ್ನೋದು ಒಂದಷ್ಟು ಪ್ರೂವ್ ಮಾಡ್ಕೊಂಡಿದ್ರು ಜೆ ಬಿಜೆಪಿ ಸ್ಟ್ರಾಂಗ್ ಅನ್ನೋದು ಪ್ರೂವ್ ಆಗಿತ್ತು ಇದೀಗ ಶ್ರೀನಿವಾಸ್ ಮತ್ತೊಂದು ದ ಮುಂದಕ್ಕೆ ಹೋಗೇ ಬಿಡೋಣ ನೋಡೇ ಬಿಡೋಣ ಆರೊಂದು ಒಂದು ಅವಕಾಶ ಆಗಲಿ ಎಸ್ ಎಸ್ ಮಲ್ಲಿಕಾರ್ಜುನವ್ರನ್ನ ಇಲ್ಲೋ ಬಗ್ಬಿಡಿ ಅನ್ನೋದು ಶ್ರೀನಿವಾಸ್ ಲೆಕ್ಕಾಚಾರ ಎಸ್ ಎಸ್ ಮಲ್ಲಿಕಾರ್ಜುನ್ ಹದಿಮೂರರಲ್ಲಿ ಹದಿನೆಂಟರ ಚುನಾವಣೆಯಲ್ಲಿ ನಾಮಿನೇಷನ್ ರಿಜೆಕ್ಟ್ ಆದಾಗ ರವೀಂದ್ರನಾಥ್ ಗೆದ್ದರು ಹದಿಮೂರರಲ್ಲಿ ಮಲ್ಲಿಕಾರ್ಜುನ್ ಗೆದ್ದು ಮಿನಿಸ್ಟರ್ ಆಗಿದ್ದರು ಹದಿನೆಂಟರಲ್ಲಿ ಮಲ್ಲಿಕಾರ್ಜುನ್ ಅವರು ಸೋತರು ರವೀಂದ್ರನಾಥ್ ಗೆದ್ದಿದ್ರು ಇದೀಗ ಇಪ್ಪತ್ತ್ಮೂರು ಚುನಾವಣೆಯಲ್ಲಿ ಕೂಡ ಮಲ್ಲಿಕಾರ್ಜುನವ್ರನ್ನ ಸೋಲಿಸಲೇಬೇಕು ಅನ್ನೋದು ಬಿಜೆಪಿ ಲೆಕ್ಕಾಚಾರ ಇದೀಗ ಶ್ರೀನಿವಾಸ್ ಅರ್ಜಿ ಹಾಕಿದ್ದಾರೆ ಅವರ ಪತ್ನಿ ಶ್ವೇತಾ ಕೂಡ ಕಾರ್ಪೋರೇಟರು ಶ್ರೀನಿವಾಸ್ ಕೂಡ ಕಾರ್ಪೋರೇಟರು ಅದು ಪಿಯಿಂದ ಮೊದಲು ಗೆದ್ದಿದ್ದು ಸಾರ್ವತ್ರಿಕ ಚುನಾವಣೆಯಲ್ಲಿ ಅವರು ಕಾಂಗ್ರೆಸ್ ಶಿಷ್ಯ ಒಂದು ಕಾಲದ ಶಿಷ್ಯ ಎಸ್ ಎಸ್ ಮಲ್ಲಿಕಾರ್ಜುನವ್ರಿಗೆ ಶ್ರೀನಿವಾಸ್ ಕ್ರೀಡಾಪಟು ಸೌಂಡಿದೆ ಆದರೆ ಎಮ್ ಎಲ್ ಎ ಚುನಾವಣೆಯಲ್ಲಿ ಮಣಿಸ್ಬೋದ ಮಲ್ಲಿಕಾರ್ಜುನವ್ರನ್ನ ನೋಡಬೇಕಿಲ್ಲಂತ ದಾವಣಗೆರೆ ಉತ್ತರ ಜನ ತಾವೇನು ಹೇಳ್ತೀರಿ ಎಸ್ ಎಸ್ ಮಲ್ಲಿಕಾರ್ಜುನವರು ಕಾಂಗ್ರೆಸ್ ಇಂದ ಕಂಟೆಸ್ಟ್ ಅವರು ಆಗಲೇ ಸೋತಿದ್ದಾರೆ ಸೋಲ ಸೋಲ್ಸಕ್ಕೆ ಸಾಧ್ಯನೇ ಇಲ್ಲ ಅಂತೇನಲ್ಲ ಸೋಲ್ಸೋರಲ್ಲ ಮಲ್ಲಿಕಾರ್ಜುನ ಅವ್ರನ್ನ ವಿಧಾನಸಭೆಯಲ್ಲಿ ಕಾರ್ಪೋರೇಟರ್ ಚುನಾವಣೆಯಲ್ಲಿ ಶ್ವೇತಾ ಶ್ರೀನಿವಾಸ ಅವರು ಗಂಡ ಹಿಡ್ತೀನಿ ಸೋಲ್ಸೋ ಕೋಟಾಗಲೂ ಆಗಿಲ್ವಲ್ಲ ಮಲ್ಲಿಕಾರ್ಜುನ ಕೈಯಲ್ಲಿ ಹಾಗಾಗಿ ಇದು ಭಾಳ ಗೊಂದಲ ಅಲ್ಲ ಗುರು ಹೌದಲ್ವ ಮಲ್ಲಿಕಾರ್ಜುನ ವಿರೋಧನೆ ಗೆದ್ರಲ್ಲ ಶ್ವೇತಾ ಮತ್ತು ಶ್ರೀನಿವಾಸ್ ಇಬ್ರು ಈ ಎಮ್ ಎಲ್ ಎನಲ್ಲಿ ಏನಾರು ಆದರೆ ಹಿಂಗೆ ಏನು ಕಥೆನೋ ಚರ್ಚೆ ಇದೆ ನಿಮ್ಮ ಪ್ರಕಾರ ದಾವಣಗೆರೆ ಉತ್ತರದಲ್ಲಿ ಎಸ್ ಎಸ್ ಅವರಿಗೆ ಶ್ರೀನಿವಾಸ್ ಎದುರಾಳಿ ಆದರೆ ಬಿ ಜೆ ಪಿಯಿಂದ ಕಾರ್ಪೊರೇಟರ್ ಶ್ರೀನಿವಾಸ್ ಎದುರಾಳಿ ಆದರೆ ಶ್ರೀನಿ ಮಲ್ಲಿಕಾರ್ಜುನವ್ರ್ಗೆಲ್ತಾರ ಶ್ರೀನಿವಾಸ್ ಗೆಲ್ತಾರೆ ತಾವೇನು ಹೇಳ್ತೀರಿ ದಾವಣಗೆರೆ ಉತ್ತರದ ಫಲಿತಾಂಶ ಏನಾಗುತ್ತೆ ಹಾಗೆ ನಿಮ್ಮ ಕ್ಷೇತ್ರ ಯಾವುದು ನಿಮ್ಮ ಕ್ಷೇತ್ರದ ಮುಂದಿನ ಮೇಲೆ ಯಾರಾಗ್ತಾರೆ ಈ ರಾಜ್ಯದ ಮುಂದಿನ ಮುಖ್ಯಮಂತ್ರಿ ಯಾರಾಗ್ತಾರೆ ಯಾವ ಪಕ್ಷಕ್ಕೆ ಸೀಟ್ ಬರುತ್ತೆ ಕಾಮೆಂಟ್ ಮಾಡಿ ತಿಳಿಸಿ ಇದು ಕರ್ನಾಟಕ ಟಿವಿ ಕನ್ನಡಿಗರ ಧ್ವನಿ